ನಮಸ್ಕಾರ ವೀಕ್ಷಕರೇ 30 ನಿಮಿಷ 30 ಸುದ್ದಿಗೆ ಸ್ವಾಗತ ನಾನು ಚೈತ್ರರಾಜ್ ವೆಲ್ ವೀಕ್ಷಕರೇ ದಿನದಲ್ಲಿ ನಡೆದಂತ ಪ್ರಮುಖ ಸುದ್ದಿಗಳನ್ನ ಇದೀಗ ಒಂದೊಂದೇ ಫಟಾಫಟ್ ನೋಡ್ತಾ ಹೋಗೋಣ ಅಮರನಾಥನ ಸನ್ನಿಧಿಯಲ್ಲಿ ಘೋರ ದುರಂತ ಸಂಭವಿಸಿದೆ ಜಮ್ಮು ಕಾಶ್ಮೀರದ ಅಮರನಾಥ ಯಾತ್ರೆ ವೇಳೆ ಮೇಘ ಸ್ಫೋಟವಾಗಿದ್ದು 17 ಯಾತ್ರಾರ್ಥಿಗಳು ಕೊಚ್ಚಿ ಹೋಗಿದ್ದಾರೆ ಸುಮಾರು 60 ಕ್ಕೂ ಹೆಚ್ಚು ಜನ ನಾಪತ್ತೆಯಾಗಿದ್ದಾರೆ ಮೇಘ ಸ್ಫೋಟದಿಂದಾಗಿ ಅಪಾರ ಪ್ರಮಾಣದ ನೀರು ನುಗ್ಗಿದೆ ಬೇಸ್ ಕ್ಯಾಂಪ್ನಲ್ಲಿದ್ದ ಯಾತ್ರಾರ್ಥಿಗಳು ಕೊಚ್ಚಿ ಹೋಗಿದ್ದಾರೆ ನಾಪತ್ತೆಯಾದವರಿಗಾಗಿ ಹೆಲಿಕಾಪ್ಟರ್ಗಳ ಮೂಲಕ ಸೇನೆ ಮತ್ತು ಎನ್ಡಿಆರ್ಎಫ್ ಶೋಧವನ ನಡೆಸ್ತಾ ಇದೆ ಇನ್ನು ಸಿಲುಕಿರುವ ಕನ್ನಡಿಗರಿಗಾಗಿ ಹೆಲ್ಪ್ ಲೈನ್ ತೆರೆಯಲಾಗಿದೆ ಅಮರನಾಥದಲ್ಲಿ ಸಿಲುಕಿದ್ದ ಮೈಸೂರಿನ 10 ವಕೀಲರು ಸುರಕ್ಷಿತವಾಗಿ ದೆಹಲಿ ತಲುಪಿದ್ದಾರೆ ಶಿವಮೊಗ್ಗದ 15 ಮಂದಿ ಅಮರನಾಥ ಹೆಲಿಪ್ಯಾಡ್ನಲ್ಲಿ ಸುರಕ್ಷಿತವಾಗಿದ್ದರೆ ಬೀದರ್ನ 5 ಸುರಕ್ಷಿತವಾಗಿದ್ದಾರೆ ಎಂಬ ಮಾಹಿತಿ ಸಿಕ್ಕಿದೆ ಶೀಘ್ರವೇ ಎಲ್ಲರನ್ನೂ ಕರ್ನಾಟಕಕ್ಕೆ ವಾಪಸ್ ಕರೆತರಲು ಸಿದ್ಧತೆ ನಡೆದಿದೆ ಅಮರನಾಥ ಯಾತ್ರೆಗೆ ಹೋಗಿದ್ದ ಶಿವಮೊಗ್ಗದ ಪಾಲಿಕೆ ಸದಸ್ಯೆ ಸುರೇಖ ಬಗ್ಗೆ ಅವರ ಪತಿ ಮುರಳೀಧರ್ ಮಾಹಿತಿಯನ್ನು ನೀಡಿದ್ದಾರೆ ದಿನ ಸೋಮವಾರ ದಿನ ಸುರೇಖ ಮುರಳೀಧರ್ ಮತ್ತೆ ಧನಲಕ್ಷ್ಮಿ ಗಿರೀಶ್ ಅವರ ಮಿಸ್ಸೆಸ್ ಜೈಶ್ರೀ ಗಿರೀಶ್ ಮತ್ತೆ 15 ಜನ ಲೇಡೀಸ್ ಉಷಾ ಅರುಣ್ ಅಂತ ಅರುಣ್ ಡಾಕ್ಟರ್ ಮಿಸ್ಸೆಸ್ ಮತ್ತೆ ಡಾಕ್ಟರ್ ಚಿದಾನಂದಯ್ಯ ಅವರ ಮಿಸ್ಸೆಸ್ ಶುಭ ಚಿದಾನಂದ ಅಂತ 15 ಜನ ಮಹಿಳಾ ತಂಡ ಸೋಮವಾರ ಹೋದ್ರು ಬುಧವಾರ ದಿನ ವೈಷ್ಣೋದೇವಿ ಯಾತ್ರೆ ಮುಗಿಸ್ಕೊಂಡು ಮೊನ್ನೆ ದಿನ ಅಮರನಾಥ್ ಬೇಸ್ ಕ್ಯಾಂಪ್ ಹತ್ರ ಇದ್ದರು ಪಹಲ್ಗಾಂವಲ್ಲಿ ಇದ್ದರು ಆಕ್ಚುಲಿ ನಿನ್ನೆ ಅವ್ರು ಹೋಗಬೇಕಾಗಿತ್ತು 6 ಮತ್ತು 7ನೇ ತಾರೀಕಿನವರಿಗೆ ಅಮರನಾಥಿಗೆ ಮೇಲ್ ಬಿಡ್ತಾ ಇದ್ರಂತೆ ಹಾಗಾಗಿ ಇವರಿಗೆ ಇವತ್ತು ಶೆಡ್ಯೂಲ್ ಇತ್ತು ನಿನ್ನೆ ಸಾಯಂಕಾಲ ಸ್ವಲ್ಪ ಮಳೆ ಬಂತು ಅಂತ ಇವರು ಶೆಡ್ಯೂಲ್ ನಿಲ್ಲಿಸಿದ್ರಂತೆ ಇವತ್ತು ಹೋಗೋದಿತ್ತು ಅಷ್ಟರಲ್ಲಿ ಈ ದುರ್ಘಟನೆ ಆಗಿದೆ ದೇವ್ರ ದಯದಿಂದ ಎಲ್ಲ ಸೇಫ್ ಆಗಿದ್ದಾರೆ ಬೇರೆ ಜನ ಎಲ್ಲ ಸೇಫ್ ಆಗಿರಲಿ ಅಂತ ನಾನು ಬಯಸ್ತೀನಿ ಸರ್ ಇವರು 3 ತಿಂಗಳು ಮುಂಚೆ ಪ್ಲಾನ್ ಮಾಡಿದ್ರು ಸರ್ ಲೇಡೀಸ್ ಇದು ಮಾಡಿ ನಾವು ಲೇಡೀಸ್ ಹೋಗಬೇಕು ಅಂತೇಳಿ 15 ಜನ ನಮ್ಮ ರೋಟರಿ ಕ್ಲಬ್ ಸೆಂಟ್ರಲ್ ಅಂತ ಅಲ್ಲಿಂದ ಒಂದು 3-4 ಜನ ಮಹಿಳಾ ಸಂಘದವರು ಬಿ ಜೆ ಪಿ ಒಂದು 3 ಜನ ಎಲ್ಲರೂ ಗ್ರೂಪ್ನವ್ರು ಸೇರಿ ಹೋಗಿದ್ರು ಸರ್ ಲೇಡೀಸು ಬೆಳಗ್ಗೆ ಮಾತಾಡಿದರು ಬೆಳಗ್ಗೆ ನಮ್ಮ ಎಂ ಪಿ ಅವ್ರ ಹತ್ರ ಮಾತಾಡಿದ್ರಂತೆ ಮತ್ತು ಈಶ್ವರಪ್ಪ ಸಾಹೇಬ್ರ ಹತ್ರ ಮಾತಾಡಿದರು ಸುರೇಖ ಅವರು ಅಮರನಾಥ್ ಯಾತ್ರೆಗೆ ಹೋದವರ ರಕ್ಷಣೆ ಮಾಡಲಾಗ್ತಾ ಇದೆ ಯಾತ್ರಾರ್ಥಿಗಳ ಜೊತೆ ಸರ್ಕಾರ ನಿರಂತರ ಸಂಪರ್ಕದಲ್ಲಿದೆ ಹೀಗಂತ ಸಿಎಂ ಬಸವರಾಜ ಬೊಮ್ಮಾಯಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಮರನಾಥ್ ಯಾತ್ರೆಯ ಮೇಘ ಸ್ಫೋಟದಿಂದ ಹಲವಾರು ಜನ ಎಲ್ಲ ಸುಮಾರು 15 ಜನ ಈಗಾಗಲೇ ಮರಣ ಹೊಂದಿರುವಂಥ ಸುದ್ದಿ ಬಂದಿದೆ ಸಾಮಾನ್ಯವಾಗಿ ವರ್ಷ ವರ್ಷ ಕನ್ನಡಿಗರು ಕೂಡ ಅಮರನಾಥ್ ಯಾತ್ರೆಗೆ ಹೋಗ್ತಾರೆ ಹೆಲ್ಪ್ಲೈನಲ್ಲಿ ಈಗಾಗಲೇ ಸುಮಾರು ಒಂದು 15-20 ಜನ ಈಗಾಗಲೇ ಕರೆಯನ್ನು ಕೊಟ್ಟಿದ್ದಾರೆ ಅವ್ರ ಲೊಕೇಶನ್ ಎಲ್ಲ ಹೇಳಿದ್ದಾರೆ ರೆಸ್ಕ್ಯೂ ಆಪರೇಷನ್ ಏನು ಬೇಕು ಎಲ್ಲವೂ ಕೂಡ ಮಾಡ್ತೀವಿ ಕೇಂದ್ರ ಸರ್ಕಾರ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸು ಇಂಡಿಯನ್ ಟಿಬೆಟಿಯನ್ ಫೋರ್ಸ್ ಎಲ್ಲರೂ ಕೂಡ ಅದರಲ್ಲಿ ತೊಡಗಿದ್ದಾರೆ ಯಾರಾದರೂ ಎಲ್ಲಾದರೂ ಏನಾದರೂ ಸುದ್ದಿ ಬಂದರೆ ನಮ್ಮ ಹೆಲ್ಪ್ಲೈನ್ಗೆ ಕರೆಯನ್ನು ಕೊಟ್ಟರೆ ಕೂಡಲೇ ಅವ್ರು ರೆಸ್ಕ್ಯೂ ಮಾಡ್ತಾರೆ ರಾಜ್ಯಾದ್ಯಂತ ಮಳೆ ಆರ್ಭಟ ಮುಂದುವರೆದಿದೆ ಇನ್ನು 3-4 ದಿನ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ 13 ಜಿಲ್ಲೆಗಳಲ್ಲಿ ಕಟ್ಟೆಚ್ಚರ ವಹಿಸೋಕೆ ಸಿಎಂ ಬೊಮ್ಮಾಯಿ ಸೂಚನೆ ಕೊಟ್ಟಿದ್ದಾರೆ ಕೊಡಗು ಕಲಬುರಗಿ ಜಿಲ್ಲೆಯಲ್ಲಿ ಶಾಲಾ ಕಾಲೇಜಿಗೆ ರಜೆ ಘೋಷಿಸಲಾಗಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಧಾರಾಕಾರ ಮಳೆಯಾಗ್ತಾ ಇದ್ದು ಕೊಡಗಿನಲ್ಲಿ ಸತತ 3ನೇ ದಿನವೂ ಶಾಲಾ ಕಾಲೇಜಿಗೆ ರಜೆ ಘೋಷಿಸಲಾಗಿದೆ ಚಿಕ್ಕಮಗಳೂರು ಜಿಲ್ಲೆಯ ದುರ್ಗದಹಳ್ಳಿಯಲ್ಲಿ ಸುನಿಲ್ ಅನ್ನೂರಿಗೆ ಸೇರಿದ ಮನೆ ಕುಸಿದು ಬಿದ್ದಿದೆ ಪೀಠೋಪಕರಣಗಳು ಮನೆಯಲ್ಲಿದ್ದ ವಸ್ತುಗಳು ಹಾನಿಗೀಡಾಗಿದೆ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಕೊಡಗು ಜಿಲ್ಲೆಯಲ್ಲಿ ನಿನ್ನೆ ಸಂಜೆಯಿಂದ ವರುಣನ ಅಬ್ಬರ ಮುಂದುವರೆದಿದೆ ದನೆ ಮೊಣಂಗೇರಿ ಗ್ರಾಮದಲ್ಲಿ ಸುಬ್ರಹ್ಮಣ್ಯ ಅನ್ನೋರ ಮನೆ ಕುಸಿದಿದೆ ಉತ್ತರ ಕನ್ನಡ ಜಿಲ್ಲೆಯ ಮಾವಳಂಗಿ ಗ್ರಾಮದಲ್ಲಿ ರೇಣುಕ ಅನ್ನೋರಿಗೆ ಸೇರಿದ ಮನೆ ಕುಸಿದು ಬಿದ್ದಿದೆ ರಾತ್ರಿ ಒಂದು 3 ಗಂಟೆಗೆ ನನಗೆ ಜ್ವರ ಅನ್ನೋ ಶಬ್ದ ಬಂತು ಹಾಗೆ ಮತ್ತೆ ಹಾಗೆ ಅಂಚಿಗಳೆಲ್ಲ ಬೀಳ್ತಾ ಇತ್ತು ಹಾಗೆ ಬಂದು ನೋಡೋದಕ್ಕೆ ಜ್ವರ ಸದ್ದು ಕೇಳ್ತು ಮತ್ತೆ ಎಲ್ಲ ಫುಲ್ ಸಂಪೂರ್ಣವಾಗಿ ಇದಾಗಿದೆ ಮತ್ತೆ ಕರೆಂಟ್ ಇರೋದ್ರಿಂದ ಮತ್ತೆ ಜ್ವರಕ್ಕೆ ಮಳೆ ಬರ್ತಾಯಿತ್ತು ಗಾಳಿ ಬರ್ತಾಯಿತ್ತು ಮತ್ತೆ ನಾವು ಯಾವುದೋ ಕಾರ್ಯಕ್ರಮ ಮಾಡಲಿಕ್ಕೆ ಆಗಲಿಲ್ಲ ಸ್ವಲ್ಪ ಒಳಗಡೆ ತಿನಿಸುಗಳು ಪಾತ್ರೆ ಸಾಮಗ್ರಿಗಳೆಲ್ಲ ಒಳಗಡೆ ಇದೆ ಆದರೆ ಏ ತೆಗಲಿಕ್ಕೆ ಆಗೋದಿಲ್ಲ ಅಂದರೆ ಈಗ ಮನೆ ಇದು ಬೀಳೋದಂತ ಇಲ್ಲ ನಾವು ಹೇಗೆ ಹೋಗ್ಲಿಕ್ಕೆ ಆಗಲ್ಲ ಮತ್ತೆ ರಾತ್ರಿ ಬರ್ತು ನಾನು ಒಬ್ಬನೇ ಬೇರೆ ಮತ್ತೆ ಪಕ್ಕದವರು ಯಾರು ಹೇಳಿ ಅವರು ಎಲ್ಲ ಬೆಳಿಗ್ಗೆ ಬಂದರು ಎಲ್ಲ ಬಂದು ನೋಡಿಕೆ ಹೋಗಿದ್ದಾರೆ ಇನ್ನು ಮುಂದಿನ ಇದು ಮಾಡಿ ಏನು ಮಾಡಬೇಕು ಅಂತ ನೋಡಬೇಕಷ್ಟೇ ನಾವು ಹುಟ್ಟಿ ಬೆಳೆದಂಥ ಮನೆಗಳು ಅಭಿಮಾನ ಅದೊಂದು
ಇದರ ಆಯ್ತಲ್ಲ ನಮ್ಮ ಕಣ್ಣು ಮುಂದೆ ಅಂತ ಹೇಳ್ತೀವಿ, ಒಂದು ತುಂಬಾ ಬೇಜಾರಾಗ್ತಿದೆ ಮಕ್ಕಳು ಮನೆಗಳೆಲ್ಲ ಇರುವಂತ. ಕೊಡಗಿನ ಕುಶಾಲನಗರದಲ್ಲಿ ವ್ಯಕ್ತಿಯೋರ್ವ ಆತ್ಮಹತ್ಯೆ ಮಾಡಿಕೊಳ್ಳಲು ನದಿಗೆ ಜಿಗಿದಿದ್ದಾನೆ. ಗಣೇಶ್ ಎಂಬಾತ ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇದ್ರು, ಜನ ರಕ್ಷಿಸೋಕೆ ಮುಂದಾಗಿಲ್ಲ. ಮಹಾರಾಷ್ಟ್ರದಲ್ಲಿ ಭಾರಿ ಮಳೆಯಾಗ್ತಾ ಇರೋದ್ರಿಂದ ಬೆಳಗಾವಿ, ಚಿಕ್ಕೋಡಿ ಹಾಗೂ ಯಾದಗಿರಿ ಭಾಗದಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ. ಯಾದಗಿರಿಯ ನಾರಾಯಣಪುರದ ಬಸವಸಾಗರ ಜಲಾಶಯದಿಂದ ಯಾವುದೇ ಕ್ಷಣದಲ್ಲಿ ನೀರು ಬಿಡುಗಡೆ ಮಾಡುವ ಸಾಧ್ಯತೆ ಇದೆ. ಕಲಬುರಗಿ ಜಿಲ್ಲೆಯ ಚಿತ್ತಾಪುರದಲ್ಲಿ ಮನೆ ಕುಸಿದು ಆರಿಫಾ ಬೇಗಂ ಎಂಬ ಮಹಿಳೆ ಮೃತಪಟ್ಟಿದ್ದಾರೆ. ಆರಿಫಾ ಪತಿ ಸರ್ದಾರ್ ಅಲಿ ಹಾಗೂ ಮಗಳು ಯಾಸ್ಮಿನ್ ಬೇಗಂಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಗದಗದಲ್ಲಿ ಮಳೆ ಆರ್ಭಟಕ್ಕೆ ಮನೆಗಳು ಕುಸಿದು ಬಿದ್ದಿವೆ. ರೋಣ ತಾಲೂಕಿನ ಮೇಗೂರಿನಲ್ಲಿ ಶಿವಾನಂದ ಅನ್ನೋರ ಮನೆ ಕುಸಿದು ಬಿದ್ದಿದೆ. ಮನೆಯಲ್ಲಿ 7 ಜನ ಮಲಗಿದ್ರು. ಬೆಳಕಿನ ಜಾವ ಅವರ ಪಕ್ಕದಲ್ಲೇ ಚಾವಣಿ ಬಿದ್ದಿದ್ದು ಅದೃಷ್ಟವಶಾತ್ ಯಾರಿಗೂ ಅಪಾಯವಾಗಿಲ್ಲ. ಇನ್ನು ದಾವಣಗೆರೆ ಜಿಲ್ಲೆಯಲ್ಲೂ ನೆರೆ ಭೀತಿ ಹೆಚ್ಚಾಗಿದೆ. ತುಂಗಾಭದ್ರಾ ನದಿ ತುಂಬಿ ಹರಿತಾ ಇರೋ ಕಾರಣ ಉಕ್ಕಡಗಾತ್ರಿ ದಾವಣಗೆರೆ ಸಂಪರ್ಕ ಕಲ್ಪಿಸುವ ರಸ್ತೆ ಮುಳುಗಡೆಯಾಗಿದೆ. ದೇವಸ್ಥಾನದ ಸುತ್ತ ಕೂಡ ನೀರು ನಿಂತಿದೆ. ಭಕ್ತರಿಗೆ ದೇವರ ದರ್ಶನ ಕಷ್ಟವಾಗ್ತಾ ಇದೆ. ವರ್ಷದಿಂದ ಇದೇ ಸಮಸ್ಯೆ ಸರ್. ಯಾವುದೇ ವೆಹಿಕಲ್ಗಳು ಮಳೆ ಬಂದರೆ ಮಳೆ ಬಂದರೆ ಓಡಾಡೋಕೆ ಪ್ರಾಬ್ಲಮ್ ಸರ್, ದೊಡ್ಡ ಪ್ರಾಬ್ಲಮ್. ಈ ಗ್ರಾಮ ಪಂಚಾಯತಿ ಸಿಬ್ಬಂದಿ ಆಗಿರ್ಬೋದು, ಮೊನ್ನೆ ತಾಲೂಕು ಆಡಳಿತ ಆಗಿರ್ಬೋದು, ಜಿಲ್ಲಾಡಳಿತ ಆಗಿರ್ಬೋದು, ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಸರ್. ಇದು ಒಂದು 30-40 ವರ್ಷ ಯಾವಾಗ ರೋಡ್ ಉಟ್ಕೊಂಡು ಸರ್ ಅವಾಗಿಂದ ಸಹ ಸಮಸ್ಯೆ. ಇಲ್ಲಿ ಹಲವಾರು ರೀತಿ ಬೆಳೆಗಳು ಬರುತ್ತೆ ಸರ್, ಎಲ್ಲ ಬೆಳೆಗಳು ಎಲ್ಲ ಸಹ ನಾಶ ಹೋಗ್ತಿದ್ದಾವೆ. ಇದು ಪತ್ಯಾಪುರ ರೋಡ್ ಕನೆಕ್ಟ್ ಆಗಿದೆ ಸರ್, ಪತ್ಯಾಪುರ ಹರಿಹರ ದಾವಣಗೆರೆ ಹೋಗುತ್ತೆ ಸರ್ ಈ ರೂಟು. ಉಕ್ಕುಡಗಾತ್ರಿ 2 ಸೇತುವೆ ತುಂಬಿದೆ ಸರ್. ನಿಟ್ಟುವಳ್ಳಿ ಮಡಿಕೇರಿ ಬಳಿಕ ಗಡಿ ಜಿಲ್ಲೆ ಬೆಳಗಾವಿಯಲ್ಲೂ ಲಘು ಭೂಕಂಪನದ ಅನುಭವವಾಗಿದೆ. ಚಿಕ್ಕೋಡಿಯ ಶಿರಹಟ್ಟಿ ಗ್ರಾಮದಲ್ಲಿ ಬೆಳಗ್ಗೆ 6:45 ಸುಮಾರಿಗೆ ಲಘು ಭೂಕಂಪನವಾಗಿದ್ದು ಯಾವುದೇ ಅನಾಹುತ ಸಂಭವಿಸಿಲ್ಲ. ಆದರೆ ಕೆಲ ಮನೆಗಳು ಬಿರುಕು ಬಿಟ್ಟಿವೆ. ಬೆಳಗಾವಿ ಮಾತ್ರವಲ್ಲ, ಬಾಗಲಕೋಟೆಯಲ್ಲೂ ಭೂಮಿ ಕಂಪಿಸಿದ ಅನುಭವವಾಗಿದೆ. ಜಮಖಂಡಿ ತಾಲೂಕಿನ ತುಬುಚಿ ಗ್ರಾಮದಲ್ಲಿ 2 ಸೆಕೆಂಡ್ಗಳ ಕಾಲ ಭೂಮಿ ಕಂಪಿಸಿದೆ. ಭೂಮಿ ಅಳಗಾಡ್ದಂಗೆ ಆಯಿತು. ನಾವೆಲ್ಲ ಮನೇಲಿ ಮಕ್ಕೊಂಡಿದ್ದೀವಿ. ಹಂಗೆ ಗಾಬರಿಯಿಂದ ಹೊರಗಡೆ ಬಂದು ನೋಡಿದಕ್ಕೆ ಎಲ್ಲರೂ ಪೂರ ಗಾಬರಿಯಾಗಿ ಹೊರಗೆ ನಿಂತಿದ್ರು. ಪೂರ ಒಂದು 10-15 ಸೆಕೆಂಡ್ ಪೂರ ಭೂಮಿ ಎಲ್ಲ ಹಿಂಗೆ ಅಳಗಾಡ್ದಂಗೆ ಆಯಿತು, ಗಾಬರಿ ಆಯ್ತು ನಮ್ಗೆ. ಇದು ಬಿಜಾಪುರ ನಗರದಾಗ ಇಷ್ಟು ದೊಡ್ಡದ ನಾವು ನೋಡಿದ್ದಿಲ್ಲ. ಇದೇ ಫಸ್ಟ್ ಸಲ ನಾವು ಈ ಥರ ಗಾಬರಿಯಾಗಿ ಎಲ್ಲ ಹೊರಗೆ ಬಂದು ನೋಡಿದ್ದೀವಿ. ಕಲಬುರಗಿ ಜಿಲ್ಲೆಯಲ್ಲಿ ವಿದ್ಯಾರ್ಥಿಗಳು ಸುರಿಯುತ್ತಿರುವ ಮಳೆಯಲ್ಲಿಯೇ ಬಸ್ಗಾಗಿ ಪ್ರತಿಭಟನೆ ನಡೆಸಿದ್ದಾರೆ. ಯಡಗ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಕಾಚೂರು ಬಳಿ ಬಸ್ ತಡೆದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ವಿದ್ಯಾರ್ಥಿಗಳು ಶಾಲೆ ಮುಗಿಸಿ ಮನೆಗೆ ಹೋಗಲು ಕಾಯ್ತಾ ಇದ್ರು. ಅದೇ ಸಮಯಕ್ಕೆ ಮಳೆಯೂ ಬಂತು. ಇದರಿಂದ ಕೆರಳಿದ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ದಾರೆ. ಮಳೆಯಲ್ಲಿ ನೆಂದ 4 ವಿದ್ಯಾರ್ಥಿಗಳ ಆರೋಗ್ಯದಲ್ಲಿ ಏರುಪೇರಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸೇಡಂ ಶಾಸಕ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಅಧ್ಯಕ್ಷರ ರಾಜಕುಮಾರ ಪಾಟೀಲ್ ತೇಲ್ಕೂರ್ ಕ್ಷೇತ್ರದಲ್ಲೇ ಈ ಸಮಸ್ಯೆ ತಲೆದೋರಿದ್ದು ಜನರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಸೇಡಂಕ್ಕೆ ಬರ್ತೀವಿ, ಆದ್ರೆ ನಮಗೆ ಬಸ್ ಕರೆಕ್ಟ್ ಟೈಮಿಗೆ ಬರಲಾಗದ. ಇನ್ನ ಲೇಟ್ ಮಾಡಿ ಹೊಂಟಿ ಸಲುವಾಗಿ ನಮ್ಗೆ 2 ಕ್ಲಾಸ್ ಮಿಸ್ ಅಲ್ಲ. ನಾವು ಏನ್ ಮಾಡ್ಬೇಕು? ಹೋಗಿ ಕಾಲೇಜ್ಗೆ ಹೋದ್ರೆ ಎಲ್ಲರೂ ಬಿಡಿ ಸರ್ ನಮ್ಗೆ ಬೈತಾರ, ಏನ್ ಹೇಳ್ಬೇಕು ಅಂತ ನಮ್ಗೆ ಗೊತ್ತಾಗಲ್ಲಾಗ್ಯದ. ನೀವು ಕರೆಕ್ಟ್ ಟೈಮಿಗೆ ಬಸ್ ಹಾಕ್ತಾರೆ, ನಾವು ಕರೆಕ್ಟ್ ಟೈಮಿಗೆ ಬರ್ತೀವಿ ಹೋತಿ. ಈಗ ಟೈಮ್ ಒಮ್ಮೆ 6:07 ಈಗ ಬಂದ್ರೆ ನಮ್ಗೆ ಮನೆಗೆಲ್ಲ ಬೈಯಲ್ರೆ ಕರೆಕ್ಟ್. ಶಿವಮೊಗ್ಗ ಜಿಲ್ಲೆಯ ಯಡವತ್ತಿ ಬಸ್ ನಿಲ್ದಾಣಕ್ಕೆ ಟಾರ್ಪಲ್ ಹೊದಿಕೆ ಹಾಕಲಾಗಿದೆ. ಕನ್ನಂಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಈ ಗ್ರಾಮದಲ್ಲಿ ಹೊಸ ಬಸ್ ನಿಲ್ದಾಣವಂತೂ ನಿರ್ಮಿಸುತ್ತಿಲ್ಲ. ಅನುದಾನ ಕೊರತೆ ಅಂತ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಕಾಲಹರಣ ಮಾಡುತ್ತಿದ್ದಾರೆ. ಇದರಿಂದ ಬೇಸತ್ತ ಗ್ರಾಮಸ್ಥರು ಮಳೆಯಿಂದ ರಕ್ಷಣೆ ಪಡೆಯಲು ಟಾರ್ಪಾಲಿನ್ ಹೊದಿಕೆ ಹಾಕಿ ಬಸ್ ಸ್ಟ್ಯಾಂಡ್ ನಿರ್ಮಿಸಿದ್ದಾರೆ. ಎಡವತ್ತಿ ಕರಿನಮನೆ ಹುಯಿಗೆ ಹಕ್ಕಲು ಸೇರಿದಂತೆ ಅನೇಕ ಗ್ರಾಮಕ್ಕೆ ಹೋಗೋಕೆ ಇಲ್ಲಿಂದಲೇ ಬಸ್ ಹತ್ತಬೇಕು. ಇದೇ ಕಾರಣಕ್ಕೆ ಟಾರ್ಪಾಲಿನ್ ಹೊದಿಕೆಯ ಬಸ್ ನಿಲ್ದಾಣ ನಿರ್ಮಿಸಲಾಗಿದೆ. ನಾವು ಭಾರಿ ಸರಿ ಎಲ್ಲರಿಗೂ ಹೋಗಿ ಹೇಳಿವಿ. ಈಗ ನಮ್ಮೂರಲ್ಲಿ ಹೆಚ್ಚು ಕಡಿಮೆ ಒಂದು 8-10 ಮಕ್ಕಳು ಇರ್ಬೋದಣ್ಣ. ಆಮೇಲೆ ಏನು ಗೊತ್ತಾನ, ಈಗ ನಾವು ಮಕ್ಕಳನ್ನ ತಂದು ಇಲ್ಲಿ ಬಿಡ್ತೀವಿ, ಅವ್ರಿಗೆ ಇಲ್ಲಿ ನಿಲ್ಲಕ್ಕೆ ಅವ್ರು ಕೂಡ ಹೆಚ್ಚು ನಿಲ್ಬೇಕು. ನಾವು ಎಲ್ಲ ಟೈಮಲ್ಲೂ ನಿಂತು ಅವ್ರನ್ನ ಬಸ್ ಹತ್ತೇ ಹೋಗೋಕ್ಕಾಗಲ್ಲ. ಭಾರಿ ಹಿಂಸೆ ಅಂದರೆ ಭಾರಿ ಹಿಂಸೆ. ವಿಪಕ್ಷ ನಾಯಕ ಸಿದ್ದರಾಮಯ್ಯ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಕೋಲಾರದಿಂದ ಸ್ಪರ್ಧಿಸುವ ಸಾಧ್ಯತೆ ಇದೆ ಎಂದು ಕೋಲಾರ ಭಾಗದ ಕಾಂಗ್ರೆಸ್ ಮುಖಂಡರ ಜೊತೆ ಸಿದ್ದರಾಮಯ್ಯ ಸಭೆ ನಡೆಸಿದ್ದಾರೆ.
ಇದೇ ವೇಳೆ ಕೋಲಾರ ಭಾಗದಲ್ಲಿ ಸ್ಪರ್ಧಿಸುವಂತೆ ಮುಖಂಡರು ಆಹ್ವಾನ ನೀಡಿದ್ದಾರೆ. ನಸೀರ್ ಅಹಮದ್ ರವರು ಜಾತಿವಾರು ಲೆಕ್ಕಾಚಾರ ಮತ್ತು ಅಕ್ಕಪಕ್ಕದ ಕ್ಷೇತ್ರಗಳ ಅಭ್ಯರ್ಥಿಗಳ ಬಗ್ಗೆಯೂ ಮಾಹಿತಿಯನ್ನು ನೀಡಿದ್ದಾರೆ. ಕೆಪಿಸಿಸಿಗೆ ಮೇಜರ್ ಸರ್ಜರಿ ಮಾಡಲಾಗಿದೆ. ಕೆಪಿಸಿಸಿಗೆ ನೂತನ ಸಂಚಾಲಕರಾಗಿ ಮಾಜಿ ಗೃಹ ಸಚಿವ ಕೆಜೆ ಜಾರ್ಜ್ ರನ್ನ ನೇಮಿಸಲಾಗಿದೆ. ಹಣಕಾಸು ಸಮಿತಿಯ ಸಂಚಾಲಕರಾಗಿ ಜಾರ್ಜ್ ಆಯ್ಕೆಯಾಗಿದ್ದರೆ ಖಜಾಂಚಿಯಾಗಿ ವಿನಯ್ ಕಾರ್ತಿಕ್ ನೇಮಕಗೊಂಡಿದ್ದಾರೆ. ಇಬ್ಬರನ್ನು ನೇಮಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಆದೇಶವನ್ನು ಹೊರಡಿಸಿದ್ದಾರೆ. ಆದರೆ ಡಿಕೆ ಶಿವಕುಮಾರ್ ಆಪ್ತ ವಿನಯ್ ಕಾರ್ತಿಕ್ ಮೇಲೆ ಅಕ್ರಮ ಹಣ ಸಂಪಾದನೆ ಆರೋಪವಿದೆ. ಆದರೂ ಅವರನ್ನ ಖಜಾಂಚಿಯಾಗಿ ನೇಮಿಸಿದ್ದು ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಮಾಜಿ ಸಚಿವ ಎಂಬಿ ಪಾಟೀಲ್ ಅಬಕಾರಿ ಇಲಾಖೆ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅಕ್ರಮ ಮದ್ಯ ಮಾರಾಟದಿಂದಾಗಿ ಆಗುತ್ತಿರುವ ಸಮಸ್ಯೆ ಬಗ್ಗೆ ಮಹಿಳೆಯರು ಶಾಸಕರ ಗಮನಕ್ಕೆ ತಂದಿದ್ರು. ವಿಜಯಪುರ ಜಿಲ್ಲೆಯ ಮದಗುಣಕಿ ಗ್ರಾಮದ ಮಹಿಳೆಯರ ಗೋಳು ಕೇಳಿದ ಅವರು ಕೂಡಲೇ ಅಬಕಾರಿ ಅಧಿಕಾರಿಗಳಿಗೆ ಕರೆ ಮಾಡಿದ್ರು. ಅಕ್ರಮ ಮದ್ಯ ಮಾರಾಟ ಬಂದ್ ಮಾಡ್ತೀರಾ? ಇಲ್ಲ, ನಾನೇ ಬಂದ್ ಮಾಡಿಸ್ಬೇಕು. 24 ಗಂಟೆ ಟೈಮ್ ಕೊಡ್ತೀನಿ, ಅಷ್ಟರಲ್ಲಿ ಬಂದ್ ಆಗಬೇಕು, ಇಲ್ಲವಾದ್ರೆ ಏನ್ ಮಾಡ್ತೀನಿ ನೋಡಿ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಸಂಸದ ಡಿಕೆ ಸುರೇಶ್ ಹಾಗೂ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ವಿರುದ್ಧ ರೈತರು ರೊಚ್ಚಿಗೆದ್ದಿದ್ದಾರೆ. ಡಿಕೆಶಿ ಬ್ರದರ್ಸ್ ಸಂಪತಿ ಶಾಸಕ ರಂಗನಾಥ್ ರವರ ಕ್ರಷರ್ ವಿರುದ್ಧ ಹೋರಾಡಿದ್ದ 11 ರೈತ ಮುಖಂಡರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಓರ್ವ ಮಹಿಳೆ ಸೇರಿದಂತೆ 3 ರೈತ ಮುಖಂಡರು ಕೂಡ ಅರೆಸ್ಟ್ ಆಗಿದ್ದಾರೆ. ಡಿಕೆ ಬ್ರದರ್ಸ್ ರೌಡಿಸಂ ಕುಣಿಗಲ್ಗೂ ಲಗ್ಗೆ ಇಟ್ಟಿದ್ದು ಇವರ ವಿರುದ್ಧ ಕ್ರಮ ಆಗಬೇಕು ಅಂತ ರೈತರು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಕೈಗಾರಿಕೆಯಿಂದ ನಮ್ಮ ಜೀವನ ನಡೆಸಲಿಕ್ಕೆ ಆಗ್ತಿಲ್ಲ, ಇಲ್ಲಿ ನಾವು ರೇಷ್ಮೆ ಬೆಳಿಲಿಕ್ಕೆ ಆಗ್ತಿಲ್ಲ, ನಾವು ದನ ಕರುಗಳಿಗೆ ಹುಲ್ಲಾಕ್ಲಿಕ್ಕೆ ದನ ಕರುಗಳು ಹುಲ್ಲು ತಿಂತಿಲ್ಲ, ನಮ್ಮ ಮನೆ ಗೋಡೆಗಳು ಬಿರುಕು ಬಿಟ್ಟಿದ್ದಾವೆ, ನಮ್ಮ ಪಂಪ್ಸೆಟ್ಗಳು ಇವತ್ತು ನೀರು ಬರ್ತಿಲ್ಲ, ಮೋಟ್ರ್ ಕೆಳಗಡೆ ಕಲ್ಲೆಲ್ಲ ಕೊಲ್ಯಾಪ್ಸ್ ಆಗಿ ಬೋರ್ವೆಲ್ಗಳು ಕೊಲ್ಯಾಪ್ಸ್ ಆಗಿದ್ದಾವೆ. ಏನು ನಮ್ಮ ತಾಲೂಕಿನ ಶಾಸಕ ಬಂಡೆ ಕಳ್ತನ ಮಾಡಲಿಕ್ಕೆ ಅಂತ ಬಂದಿರತಕ್ಕಂಥ ಡಿ ಕೆ ಶಿವಕುಮಾರ್ ಚೇಲ ಇವನು, ಈ ಚೇಲ ಏನಿದ್ದಾನೆ, ಇವ್ರು ಹಿಂಬಾಲಕರು 6-7 ಜನ ಸಭೆ ಮಾತುಕತೆ ನಡೀತಕ್ಕಂಥ ಜಾಗಕ್ಕೆ ಬರ್ತಾರೆ, ಬಂದ್ಬಿಟ್ಟು ವಿಡಿಯೋ ಮಾಡ್ತಿರ್ತಾರೆ. ಅದ್ರಲ್ಲಿ ನಮ್ಮಲ್ಲೊಬ್ಬ ಏನಪ್ಪ ದೂರದಲ್ಲಿ ನಿಂತ್ಕೊಂಡು ಮಾಡ್ತಿದ್ದೀವಿ, ಹತ್ರದಲ್ಲೇ ಬಂದು ನಿಂತ್ಕೊಂಡು ಮಾತಾಡಪ್ಪ, ನಾವೇನಿಲ್ಲ ಅಕ್ರಮ ಚಟುವಟಿಕೆ ಮಾಡ್ತಿಲ್ಲ ಅಂತ ಮಾತಾಡ್ತಾರೆ. ಏಕಾಏಕಿ ಬಂದವನ ಮೇಲೆ ಲೇ ನೀನ್ಯಾವನ ಕೇಳಕ್ಕೆ ಅಂತ ಅಂದ್ಬಿಟ್ಟು ಅವನ ಮೇಲೆ ಅಲ್ಲೇ ಮಾಡ್ತಾನೆ. ಪ್ರತಿ ಹಳ್ಳಿಗಳಲ್ಲಿ ಗಣಿಗಾರಿಕೆ ನಿಲ್ಲಿಸಬೇಕು ಅಂತ ಹೇಳಿ ನಮ್ಮ ಆನಂದ್ ಪಾಟೀಲ್ ಜಿಲ್ಲಾಧ್ಯಕ್ಷ ಹೋಗಿದ್ದಾರೆ. 11 ಜನದ ಮೇಲೆ ಇವತ್ತು ಕೇಸ್ ಹಾಕಿದ್ದಾರೆ. ರಾಜಕೀಯ ಒತ್ತಡದ ಮೇಲೆ ಪ್ರೇರಿತನದ ಮೇಲೆ ಇವತ್ತು SI ಮತ್ತೆ ಅಲ್ಲಿರೋಂಥ ಸರ್ಕಲ್ ಇನ್ಸ್ಪೆಕ್ಟರ್ ಇವತ್ತು ಕೇಸ್ ಹಾಕಿದ್ದಾರೆ. ಕೂಡಲೇ ಕೊಪ್ಪಳದ ಹಾಲಸಮುದ್ರ ಗ್ರಾಮದ ರೈತರಿಗೆ ಭಾರಿ ಮೋಸ ಮಾಡಲಾಗಿದೆ. 1000 ರೂಪಾಯಿ ಖರ್ಚು ಮಾಡಿ ಬಿತ್ತಿದ್ದ ಮೆಕ್ಕೆಜೋಳ ಮೊಳಕೆಯೊಡೆದಿಲ್ಲ. ಕಾರ್ಟಗಿ ರೈತ ಸಂಪರ್ಕ ಕೇಂದ್ರದಿಂದ ಮೆಕ್ಕೆಜೋಳ ಖರೀದಿಸಿದ್ದ ಮಂಜುನಾಥ್, ನಾಗಮ್ಮ ಹಾಗೂ ಪಂಪಾಪತಿ ಅನ್ನೋರು 21 ಎಕರೆ ಪ್ರದೇಶದಲ್ಲಿ ಅದನ್ನ ಬಿತ್ತನೆ ಮಾಡಿದ್ರು. ಆದರೆ ಮೆಕ್ಕೆಜೋಳ ಮೊಳಕೆ ಒಡೆದಿಲ್ಲ, ಕೆಲವು ಬೀಜಗಳು ಮಾತ್ರ ಮೊಳಕೆ ಒಡೆದಿದೆ. ಆದ್ರಿಂದ ರೈತರು ಕಂಗಾಲಾಗಿದ್ದಾರೆ. 4/6/2022 ಅವತ್ತು ಈ ಕಂಪ್ನಿ ಕಾವೇರಿ ಸೀಡ್ಸ್ ಬೀಜ ತಂದಿದ್ದೇವೆ ಕೃಷಿ ಇಲಾಖೆಗೆ ಹೋಗಿ. ಇವು ಬೀಜ ಇದಾವೆ ನೋಡ್ರಿ, ಈಗ ಪೂರಾ ನಮಗೆ ಡಮ್ಮಿ ಬೀಜ ಕೊಟ್ಟಿದ್ದಾರೆ. ಇವು ಕೊಟ್ಟ ಏನೇನು ಬಿತ್ತನೆ ಮಾಡಿದ್ರ ಏನೇನು ಒಟ್ಟ ಫಲ ಇಲ್ಲ, ಇದಕ್ಕೆ ಏನು ಮೊಳಕೆ ಹೊಡೆದಿಲ್ಲ. ನಾವು ರೈತರು ಹೊಲ ನೋಡ್ರಿ, ಈಗ ಬೀಳ್ವಾಗ ಹೊಲ ನೋಡ್ರಿ, ಈಗ ಅಲ್ಲೊಂದು ಇಲ್ಲೊಂದು ನಾಟಿದ್ದೆ, ಕಳಪೆ ಬೀಜ ಕೊಟ್ಟು ನಮಗೆ ಭಾರಿ ಮೋಸ ಮಾಡಿದ್ದಾರೆ ಕೃಷಿ ಇಲಾಖೆಯವರು. ನಾಗರಾಜ ಏಡಿಯು ರಸ್ತೆಯಲ್ಲಿ ಮಹಿಳೆಯರ ಮೈಮುಟ್ಟಿ ವಿಕೃತಿ ಮೆರೆದಿದ್ದ ಆಸಾಮಿಯನ್ನ ಬೆಂಗಳೂರಿನ ಸದಾಶಿವನಗರ ಪೊಲೀಸರು ಬಂಧಿಸಿದ್ದಾರೆ. ಜುಲೈ 3 ರಸ್ತೆಯಲ್ಲಿ ವಾಕಿಂಗ್ ಹೊರಟಿದ್ದ ಮಹಿಳೆಯರಿಗೆ ಗಂಗಾಧರ್ ಎಂಬಾತ ಕಿರುಕುಳ ನೀಡಿದ್ದ. ಫುಡ್ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡುತ್ತಿದ್ದ ಗಂಗಾಧರ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಕರಿಯಮ್ಮ ದೇವಸ್ಥಾನದಲ್ಲಿ ಹುಂಡಿ ಕದ್ದು ಪರಾರಿಯಾದ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ. ಬೆಳ್ಳಂಬೆಳಿಗ್ಗೆ ಭಕ್ತರ ಸೋಗಿನಲ್ಲಿ ಬಂದ ಖದೀಮರು ಹುಂಡಿ ಕದ್ದು ಪರಾರಿಯಾಗಿದ್ದಾರೆ. ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಇನ್ನುಳಿದ ಪ್ರಮುಖ ಸುದ್ದಿಗಳನ್ನು ನೋಡೋಣ ಸ್ಮಾಲ್ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನ ಒಂದೊಂದೇ ನೋಡ್ತಾ ಹೋಗೋಣ. ಸಚಿವ ಗೋಪಾಲಯ್ಯ ಪಿಎ ಹೆಸರಲ್ಲಿ ಐಎಎಸ್ ಅಧಿಕಾರಿ ಮುನೇಶ್ ಮೌತ್ಕಿಲ್ಗೆ ಬೆದರಿಕೆ ಹಾಕಲಾಗಿದೆ.
ಮುನೇಶ್ ಮೌತ್ಕಿಲ್ ಕಾರು ಚಾಲಕ ಆನಂದ್ ನನ್ನ ವರ್ಗಾವಣೆ ಮಾಡಿದ್ದಕ್ಕೆ ಕರೆ ಮಾಡಿ ಬೆದರಿಕೆ ಹಾಕಲಾಗಿದೆಯಂತೆ. ಜುಲೈ 1ರಂದು ರಾತ್ರಿ 11 ಗಂಟೆಗೆ ಕರೆ ಮಾಡಿದ್ದ ವ್ಯಕ್ತಿ ನಿನ್ನನ್ನ ವರ್ಗಾವಣೆ ಮಾಡಿಸ್ಬಿಡ್ತೀನಿ ಅಂತ ಬೆದರಿಕೆ ಹಾಕಿದ್ದಾನೆ. ಮರುದಿನ ಬೆಳಗ್ಗೆ ಸಚಿವ ಗೋಪಾಲಯ್ಯ ಪಿಎ ರಾಮೇಗೌಡಗೆ ಕರೆ ಮಾಡಿದಾಗಲೇ ಅಸಲಿ ಸತ್ಯ ಗೊತ್ತಾಗಿದೆ. ಮನೀಶ್ ಮೌತ್ಗಿಲ್ ದೂರನಾಧರಿಸಿ ಸಂಪಿಗೆಹಳ್ಳಿ ಠಾಣೆ ಪೊಲೀಸರು ಆರೋಪಿ ಗೋವಿಂದರಾಜು ಎಂಬಾತನನ್ನ ಬಂಧಿಸಿದ್ದಾರೆ. ರಾಜಸ್ಥಾನದ ಉದಯಪುರದಲ್ಲಿ ಕನ್ಹಯ್ಯಲಾಲ್ ಕೊಲೆ ಬಳಿಕ ಭುಗಿಲೆದ್ದಿದ್ದ ದೊಂಬಿಯನ್ನ ಕನ್ನಡಿಗರೊಬ್ಬರು ನಿಯಂತ್ರಿಸಿದ್ದಾರೆ. ಹೌದು, ರಾಜಸ್ಥಾನ ಎಸಿಬಿಯಲ್ಲಿ ಎಡಿಜಿಪಿ ಆಗಿರುವ ಕನ್ನಡಿಗ ಎಂಎನ್ ದಿನೇಶ್ ಉದಯಪುರದ ಗಲಭೆಯನ್ನ ತಡೆದಿದ್ದಾರೆ. ಕನ್ನಡಿಗ ಐಪಿಎಸ್ ಅಧಿಕಾರಿ ಕಾರ್ಯಕ್ಕೆ ಉದಯಪುರ ಜನರು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಸರ್ಕಾರ ಅಗ್ನಿಪಥ್ ಯೋಜನೆ ಜಾರಿ ಮಾಡಿದೆ. ಆದ್ದರಿಂದ ಕೋಲಾರದಲ್ಲಿ ಸೇನೆಗೆ ಸೇರಲು ತಾಲೀಮು ನಡೆಸಲಾಗ್ತಾ ಇದೆ. ಯುವಕ ಯುವತಿಯರಿಗೆ ನಿವೃತ್ತ ಯೋಧರು ಉಚಿತವಾಗಿ ತರಬೇತಿ ನೀಡುತ್ತಿದ್ದಾರೆ. ಸಂಸದ ಎಸ್ ಮುನಿಸ್ವಾಮಿ ಈ ಉಚಿತವಾಗಿ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದು, ನೂರಾರು ಯುವಕ ಯುವತಿಯರಿಗೆ ದೈಹಿಕ ಪರೀಕ್ಷೆ ಕುರಿತು ತರಬೇತಿಯನ್ನು ಕೊಡಲಾಗ್ತಾ ಇದೆ. ಹಲವು ಅಡೆತಡೆಗಳ ಬಳಿಕ ಬೆಂಗಳೂರು ಜನರಿಗೆ ಕೊನೆಗೂ ಸ್ಟೀಲ್ ಬ್ರಿಡ್ಜ್ ಮೇಲೆ ಓಡಾಡುವ ಭಾಗ್ಯ ದೊರಕಲಿದೆ. ಆಗಸ್ಟ್ 15ರ ಸ್ವಾತಂತ್ರ್ಯ ದಿನಾಚರಣೆಯಂದು ಸೇತುವೆ ಲೋಕಾರ್ಪಣೆ ಮಾಡಿ ಸಾರ್ವಜನಿಕರ ಓಡಾಟಕ್ಕೆ ಅವಕಾಶ ನೀಡಲಾಗಿದೆ. ಮುಂದಿನ 1 ತಿಂಗಳ ಒಳಗೆ ಬಿಬಿಎಂಪಿ ಮೇಲ್ಸೇತುವೆಯ ಕಾಮಗಾರಿ ಕೆಲಸ ಮುಕ್ತಾಯಗೊಳ್ಳುತ್ತದೆ. ಕೇರಳದ ತ್ರಿಶ್ಮೂರ್ನ ಸರ್ಕಾರಿ ವೈದ್ಯಕೀಯ ಕಾಲೇಜು ವಿದ್ಯಾರ್ಥಿಗಳಿಗೆ ಇಸ್ಲಾಂ ಸಂಘಟನೆಯೊಂದು ಲಿಂಗ ರಾಜಕೀಯ ಕುರಿತು ತರಗತಿ ನಡೆಸಿದೆ. ಆದರೆ ಒಂದೇ ಕೊಠಡಿಯಲ್ಲಿನ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರನ್ನ ಪ್ರತ್ಯೇಕಗೊಳಿಸಲು ಪರದೆ ಕಟ್ಟಿ ವಿವಾದಕ್ಕೆ ಗುರಿಯಾಗಿದೆ. ಮದುವೆ ವರದಕ್ಷಿಣೆಗೆ ಹಣ, ಕಾರ್, ಜಮೀನು ಪಡೆಯುವುದು ಕಾಮನ್. ಆದರೆ ಮಹಾರಾಷ್ಟದ ಕೊಲ್ಹಾಪುರದಲ್ಲಿ ವರದಕ್ಷಿಣೆ ರೂಪದಲ್ಲಿ ನೀರಿನ ಟ್ಯಾಂಕ್ ಪಡೆಯಲಾಗಿದೆ. ಕೊಲ್ಹಾಪುರದ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಕಳೆದ 6 ತಿಂಗಳಿನಿಂದ ನೀರಿಗೆ ಸಮಸ್ಯೆ ಇದೆ. ಆದ್ದರಿಂದ ಬೇಸತ್ತ ವಿಶಾಲ್ ಎಂಬಾತ ತನ್ನ ಮದುವೆಗೆ ನೀರಿನ ಟ್ಯಾಂಕ್ ಅನ್ನೇ ಗಿಫ್ಟ್ ಆಗಿ ಪಡೆದಿದ್ದಾನೆ. ಅಷ್ಟಕ್ಕೆ ಸುಮ್ಮನಾಗದ ವಿಶಾಲ್ ತನ್ನ ಪತ್ನಿ ಅರ್ಪಣಾ ಜೊತೆ ಕೂತು ಅದೇ ಟ್ಯಾಂಕರ್ ಮೇಲೆ ಮೆರವಣಿಗೆ ಹೋಗಿದ್ದಾನೆ. ಕೊಲ್ಹಾಪುರದಲ್ಲಿ ನೀರಿನ ಸಮಸ್ಯೆ ಬಗೆಹರಿಯುವವರೆಗೂ ಹನಿಮೂನ್ಗೆ ಹೋಗಲ್ಲ ಅಂತ ಹೇಳಿದ್ದಾನೆ. ಟ್ವಿಟರ್ ಕಂಪನಿ ಖರೀದಿ ವ್ಯವಹಾರ ಒಪ್ಪಂದ ರದ್ದುಗೊಳಿಸುತ್ತಿರುವುದಾಗಿ ವಿಶ್ವದ ನಂಬರ್ 1 ಶ್ರೀಮಂತ ಎಲಾನ್ ಮಸ್ಕ್ ಹೇಳಿದ್ದಾರೆ. ಈ ಕಂಪನಿಯ ಷೇರುಗಳನ್ನೆಲ್ಲ ಸಾರ್ವಜನಿಕರಿಂದ ಖರೀದಿಸಿ ಖಾಸಗಿ ಸಂಸ್ಥೆಯಾಗಿ ಮಾಡಿಕೊಳ್ಳೋಕೆ ಮಸ್ಕ್ ಮುಂದಾಗಿದ್ರು. ಆದರೆ ಏಕಾಏಕಿ ಒಪ್ಪಂದವನ್ನ ರದ್ದು ಮಾಡಿಕೊಳ್ಳುವುದಾಗಿ ಮಸ್ಕ್ ಹೇಳಿದ್ದಾರೆ. ನ್ಯೂಸ್ 18 ಕನ್ನಡ ಆಯೋಜಿಸಿರುವ ಎಜುಕೇಷನ್ ಎಕ್ಸ್ಪೋಗೆ ಚಾಲನೆ ಸಿಕ್ಕಿದೆ. ಮಲ್ಲೇಶ್ವರಂನ ಕೆಸಿ ಜನರಲ್ ಆಸ್ಪತ್ರೆ ಮುಂಭಾಗದ ಗ್ರೌಂಡ್ನಲ್ಲಿ ನಡೀತಾ ಇರೋ ಈ ಎಕ್ಸ್ಪೋಗೆ ಸಚಿವ ಅಶ್ವಥ್ ನಾರಾಯಣ್ ಟೇಪ್ ಕತ್ತರಿಸುವ ಮೂಲಕ ಚಾಲನೆಯನ್ನು ಕೊಟ್ಟಿದ್ದಾರೆ. ನಟರಾದ ನಿರೂಪ್ ಭಂಡಾರಿ, ನಿನಾಸಂ ಸತೀಶ್, ನಟಿ ನೀತಾ ಅಶೋಕ್ ಕೂಡ ಎಕ್ಸ್ಪೋದಲ್ಲಿ ಪಾಲ್ಗೊಂಡಿದ್ರು. ಇಂದು ಮತ್ತು ನಾಳೆ ವಿದ್ಯಾಸಂಗಮ ಎಜುಕೇಷನ್ ಎಕ್ಸ್ಪೋ ನಡೆಯಲಿದೆ. ಈ ಎಕ್ಸ್ಪೋದಲ್ಲಿ 45ಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳು, ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳು, ಪಿಯುಸಿ ಟಾಪರ್ಗಳು, ಪ್ರಖ್ಯಾತ ಶಿಕ್ಷಣ ತಜ್ಞರು ಭಾಗವಹಿಸಿದ್ದಾರೆ. ಯಾವ ಕೋರ್ಸ್ ಬೆಸ್ಟ್, ಸ್ಕಾಲರ್ಶಿಪ್ ಯಾವುದಕ್ಕೆ ಸಿಗುತ್ತೆ, ಗೌರ್ಮೆಂಟ್ ಸ್ಕೀಮ್ಗಳು ಯಾವ್ಯಾವು, ಕ್ಯಾಂಪಸ್ ಪ್ಲೇಸ್ಮೆಂಟ್ ಎಲ್ಲೆಲ್ಲಿದೆ, ಹೀಗೆ ಎಲ್ಲ ಮಾಹಿತಿಗಳು ಸಿಗಲಿವೆ. ವಿದ್ಯಾರ್ಥಿಗಳಿಗೆ ಇದೊಂದು ಸುವರ್ಣಾವಕಾಶ, ಎಲ್ಲರೂ ಬನ್ನಿ ಭಾಗವಹಿಸಿ, ಸ್ಪಾಟ್ ಅಡ್ಮಿಷನ್ ಕೂಡ ಆಗಬಹುದು. ನಮ್ಮ ನ್ಯೂಸ್ 18 ಸುದ್ದಿವಾಹಿನಿ ಒಂದು ಅರ್ಥಪೂರ್ಣಕವಾಗಿರುವಂತಹ ಒಂದು ಕಾರ್ಯಕ್ರಮವನ್ನು ನಮ್ಮ ಯುವಕರಿಗೆ ತಮ್ಮ ಉತ್ತಮವಾದಂಥ ಭವಿಷ್ಯವನ್ನು ರೂಪಿಸ್ಕೊಳ್ಳಿಕ್ಕೆ ಭಾಳಷ್ಟು ಪ್ರಸ್ತುತವಾಗಿರುವಂಥದ್ದು, ಏನನ್ನು ಮಾಡಿದ್ರೆ ಒಳ್ಳೆಯದು ನಿಮಗೇನು ಅಂತ ಆ ಸ್ಪಷ್ಟತೆಯನ್ನು ಕೊಡಲಿಕ್ಕೋಸ್ಕರ ವಿದ್ಯಾಸಂಸ್ಥೆಗಳನ್ನೆಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶಿಕ್ಷಣವನ್ನು ಪರಿಪೂರ್ಣವಾಗಿ ಕಲಿಸುವಂಥ ಪ್ರಯತ್ನ ನಾವೆಲ್ಲರೂ ಮಾಡಿದಾಗ ಮಾತ್ರ ಸಾಧ್ಯವಾಗುತ್ತೆ. ಇವತ್ತು ನಡೆಸ್ತಾ ಇರುವಂಥ ಕಾರ್ಯಕ್ರಮ ಕೂಡ ಒಂದೇ ಸೂರಿನಡಿಯಲ್ಲಿ ಎಲ್ಲ ಥರದ ಎಜುಕೇಷನ್ಗೆ ಸಂಬಂಧಪಟ್ಟಂಥ ಎಲ್ಲ ವಿಷಯಗಳು ಒಂದೇ ಕಡೆ ಸಿಗೋದು, ಅದು ಬೆಂಗಳೂರಿಗರಿಗೆ. ಬಿಕಾಸ್ ಇನ್ನೇನೋ ಒಂದು ಇನ್ಫಾರ್ಮೇಷನ್ ಬೇಕು ಅಂದರೆ ಇನ್ನೆಲ್ಲ ಹೋಗಬೇಕು, ಬೇರೆ ಏನೋ ಬೇಕು, ಇಂಜಿನಿಯರಿಂಗ್ ಬಗ್ಗೆನೋ, ಇನ್ನೊಂದ್ರ ಬಗ್ಗೆನೋ, ಮತ್ತೊಂದ್ರ ಬಗ್ಗೆನೋ ಅಂದರೆ ಇನ್ನೆಲ್ಲ ಹೋಗಬೇಕು. ಹಾಗಾಗಿ ಈ ಸೂರಿನಡಿಯಲ್ಲಿ ಮಾಡಿರೋದು ತುಂಬ ಒಳ್ಳೆಯ ಕೆಲಸ. ಹಾಗೆ ಇವತ್ತು ನಮ್ಮ ನಿರೂಪ ಆಗ್ಬೋದು ಅಥವಾ ನೀತು ಆಗ್ಬೋದು ಎಲ್ಲ ಒಟ್ಟಿಗೆ ಈ ವೇದಿಕೆ ಹಂಚಿಕೊಂಡಿರೋದು ಖುಷಿಯಾಗಿದೆ. ಹಾಗೆ ಬೇರೆ ಬೇರೆ ಗಣ್ಯ ವ್ಯಕ್ತಿಗಳೆಲ್ಲರೂ ಜೊತೆಗಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನಾನೊಬ್ಬ ಇಂಜಿನಿಯರು, ನಾನು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಮಾಡಿರೋದು.
ಅದಾದಮೇಲೆ ಎಸ್ ಎ ಪಿ ಅನ್ನೋ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದೆ. ಆಲ್ಮೋಸ್ಟ್ ಒಂದು 7 ವರ್ಷ ಕೆಲಸ ಮಾಡಿದೆ. ರಂಗಿತರಂಗ ಶೂಟಿಂಗ್ ಮಾಡುವಾಗಲೂ ನಾನು ಕೆಲಸ ಮಾಡ್ತಾ ಇದ್ದೆ, ರಜಾ ಹಾಕೊಂಡು ಹೋಗಿ ಶೂಟಿಂಗ್ ಮಾಡ್ಕೊಂಡು ಬರ್ತಾ ಇದ್ದೆ. ಸೊ ನನಗೆ ತುಂಬ ಕನೆಕ್ಟ್ ಆಗುತ್ತೆ ಇಲ್ಲೇನು ನಡೀತಾ ಇದೆ. ಇವತ್ತು ಒಂದು ಎಜುಕೇಷನ್ ಎಕ್ಸ್ಪೋ ಅನ್ನೋದು ಸ್ಟೂಡೆಂಟ್ಸ್ಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ನನಗೆ ಗೊತ್ತಿದೆ. ಬಿಕಾಸ್ ನಾನು ಇಂಜಿನಿಯರಿಂಗ್ ಸೇರುವಾಗ ಯಾವ ಕಾಲೇಜ್ ಸೇರ್ಕೋಬೇಕು ಅನ್ನೋ ಕಾಲೇಜಿಗೆ ಹೋಗಿ ನೋಡಿಕೊಂಡು ಅಲ್ಲಿ ಫೆಸಿಲಿಟೀಸ್ ಏನಿದೆ. ಇವತ್ತು ಭಾರತ ಇಂಗ್ಲೆಂಡ್ 2ನೇ T20 ಪಂದ್ಯ ನಡೆಯಲಿದೆ. 5 ತಿಂಗಳ ನಂತರ ವಿರಾಟ್ ಕೊಹ್ಲಿ T20 ಪಂದ್ಯಕ್ಕೆ ಮರಳಲಿದ್ದಾರೆ. ಕೊಹ್ಲಿ ಫೆಬ್ರವರಿ ತಿಂಗಳಲ್ಲಿ ಕೊನೆಯದಾಗಿ T20 ಪಂದ್ಯವನ್ನು ಆಡಿದ್ರು. ಇನ್ನು ಕೊಹ್ಲಿಗಾಗಿ ಇನ್ಫಾರ್ಮ್ ಬ್ಯಾಟ್ಸ್ ಮನ್ದೀಪ್ ಕೂಡ ಸ್ಥಾನ ಬಿಟ್ಕೊಡ್ಬೇಕಾಗಿದೆ. ಜಸ್ಪ್ರೀತ್ ಬುಮ್ರಾ, ರವೀಂದ್ರ ಜಡೇಜಾ ಕೂಡ ಇಂದಿನ ಪಂದ್ಯ ಆಡುವ ನಿರೀಕ್ಷೆ ಇದೆ. ಇನ್ನುಳಿದ ಸುದ್ದಿಗಳನ್ನು ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ನಿರ್ದೇಶಕ ನಟ ಎಂಜಿ ಶ್ರೀನಿವಾಸ್ ಈಗಾಗಲೇ ಶಿವರಾಜ್ ಕುಮಾರ್ ನಟನೆಯ ಹೊಸ ಸಿನಿಮಾದ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ. ಈ ನಡುವೆಯೇ ಬೀರ್ಬಲ್ 2 ಸಿನಿಮಾ ಘೋಷಣೆ ಮಾಡಿದ್ದಾರೆ. ಈ ಸಿನಿಮಾವನ್ನ ಈಗ ಘೋಷಣೆ ಮಾಡಿದ್ರು, ಅದು ಸೆಟ್ ಏರೋದು 2023 ಅಂತ ಶ್ರೀನಿವಾಸ್ ಹೇಳಿಕೊಂಡಿದ್ದಾರೆ. ಖ್ಯಾತ ನಟಿ ಅಮಲಾ ಪೌಲ್ 2ನೇ ಮದುವೆಗೆ ಸಿದ್ದತೆ ನಡೆಸಿದ್ದಾರಂತೆ. ಅಮಲಾ ನಿರ್ದೇಶಕ ವಿಜಯ್ ರನ್ನ ಮದುವೆಯಾಗಿ 3-4 ವರ್ಷಗಳ ಬಳಿಕ ಡಿವೋರ್ಸ್ ಪಡೆದಿದ್ರು. ಇದೀಗ ಅಭಿಮಾನಿಯೊಬ್ಬರ ಪ್ರಶ್ನೆಗೆ ಉತ್ತರಿಸಿರುವ ಅಮಲಾ ಪೌಲ್ ತಾವು ಮದುವೆಯಾಗುವ ಹುಡುಗ ಹೇಗಿರಬೇಕು ಅಂತ ಹೇಳಿಕೊಂಡಿದ್ದಾರೆ. ಈ ಮೂಲಕ ಮತ್ತೊಂದು ಮದುವೆಗೆ ಸಿದ್ದತೆ ನಡೆಸಿರುವ ಕುರಿತು ಸಣ್ಣದೊಂದು ಸುಳಿವು ಕೊಟ್ಟಿದ್ದಾರೆ. ಒಬ್ಬರನ್ನೊಬ್ಬರು ನಂಬುವಂತಹ ಹುಡುಗ ಸಿಗಬೇಕು ಅಂತ ಹೇಳುವ ಮೂಲಕ ಕುತೂಹಲವನ್ನ ಮೂಡಿಸಿದ್ದಾರೆ. ಈ ಉತ್ತರ ತೆಲುಗು ಸಿನಿಮಾ ರಂಗದಲ್ಲಿ ಸಂಚಲನ ಮೂಡಿಸಿದೆ. ಇದಾಗಿತ್ತು ಈ ಹೊತ್ತಿನ 30 ನಿಮಿಷ 30 ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.